ಅವನ ಹೆಂಡತಿ ಗರ್ಭವತಿ ಆಗಿರ್ತಾಳೆ. ಅವಳು ಗಂಡ ಒಂದು ಮರದ ಕೆಳಗೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಚಪ್ಪಲಿ ಹೊರಿತಿರ್ತಾನೆ. ಅವಳು ಏನು ಕನಸು ಕಾಣ್ತಾ ಇದ್ಲು ಗೊತ್ತಾ, ಈ ಸಂವಿಧಾನ ಬರಕ್ಕೆ ಮೊದಲು ನನಗೆ ಹೆರಿಗೆ ಆಗುತ್ತೆ, ನನಗೆ ಗಂಡು ಮಗು ಆಗುತ್ತೆ, ಅವನು ಅಲ್ಲಿ ಹೋಗ ಮರದ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿತಾನೆ. ಚಿಕ್ಕ ವಯಸ್ಸಾದ್ರಿಂದ ನನ್ನ ಮಗ ಜಾಸ್ತಿ ಚಪ್ಪಲಿ ಹೊಲಿತಾನೆ, ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಂತ ಕನಸು ಕಾಣ್ತಾ ಇದ್ಲು. ಇವತ್ತು ಈ ಸಂವಿಧಾನ ಬಂದ ಮೇಲೆ ಅವಳು ಕನಸು ಕಾಣ್ತಾ ಇದ್ದಾಳೆ, ನನ್ನ ಮಗ IAS ಮಾಡ್ತಾನೆ, ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ, ನನ್ನ ಮಗ ವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಕನಸನ್ನು ಕಾಣುತ್ತೆ. ಅದೇ ಈ ಸಂವಿಧಾನ ತಂದಿರ್ತಕ್ಕಂಥ ಮಾತು. ಸಂವಿಧಾನದಿಂದ ಏನೂ ಆಗಿಲ್ಲ ಅಂತಲ್ಲ, ಕನಸನ್ನೂ ಕಾಣುವ ಅವಕಾಶವೇ ಇಲ್ಲದಂತಹ ಈ ಹೆಪ್ಪುಗಟ್ಟಿದ ಸಮಾಜದಲ್ಲಿ ಎಷ್ಟೋ ವರ್ಷಗಳ ಕೆಳಗೆ ಧ್ವನಿ ಕಳ್ಕೊಂಡಂತಹ ಜನರಿಗೆ ಕನಸನ್ನು ಕಾಣುವ ಕನಿಷ್ಠ ಸೌಜನ್ಯ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅನೇಕ ವಿಚಾರಗಳಲ್ಲಿ ಅವರ ಆಸೆಗಳು ಅರ್ಧದಲ್ಲಿ ನಿಂತಿದ್ದಾವೆ, ನಿಜ. ಅವರೇ ಹೇಳಿಬಿಟ್ಟಿದಾರಲ್ಲ, ಎಂಥ ಒಳ್ಳೆಯ ಸಂವಿಧಾನವನ್ನು ನಾನು ಕೊಟ್ಟರೂ ಕೂಡ ನಡೆಸೋರ ಮೇಲೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಸುಮಾರು ಜನ ಚುನಾವಣೆಗಳ ವಿಚಾರ ಹೇಳಿದ್ದಾರೆ. ಒಂದು ಮಾತು ಹೇಳ್ತಾರೆ ಅವರು ಪಾರ್ಲಿಮೆಂಟಲ್ಲಿ, ಅದಕ್ಕೆ ನೋಟ್ ಮಾಡಿಕೊಂಡೆ. ವಯಸ್ಸು ಆಗಿದ್ದಿಲ್ಲ ಅಧ್ಯಕ್ಷ, ಎಷ್ಟೆಲ್ಲ ಜ್ಞಾಪಕ ಇದ್ದರೂ ಡೇಟ್ಸ್ ಹೋಗಿವು ಕೆಲವು ಮರ್ತು ಹೋಗ್ಬಿಡ್ತೀವಿ. ಇದೊಂದು ಅಪರೂಪದ ಅವಕಾಶ, ನೀವು ದೊಡ್ಡ ಮನಸ್ಸು ಮಾಡಿ ನಮಗೆ ಕೊಟ್ಟಿದ್ರಿ, ಅವಕಾಶ ಕಳ್ಕೊಳ್ಬಾರ್ದು ಅಂತ ಈ ಶ್ರಮ ಎಲ್ಲ ಮಾಡಿದ್ದೇನೆ ನಾನು. ಪಾರ್ಲಿಮೆಂಟಲ್ಲಿ ತನ್ನದೇ ಆದ ಪಾವಿತ್ರ್ಯತೆ ಮತ್ತು ಘನತೆ ಇದೆ ಎಂದು ಹೇಳ್ತಾರೆ. ವ್ಯಾಪಾರಿಗಳು ಯಾರೋ ಮಾತನಾಡಿದ್ರು ಬೆಳಗ್ಗೆ, ರಾಮಸ್ವಾಮಿಯವರೇ, ವ್ಯಾಪಾರಿಗಳು ಮತ್ತು ಇತರರು ಸಂಸತ್ತನ್ನು ಸ್ಟಾಕ್ ಎಕ್ಸ್ಚೇಂಜ್ ಆಗಿ ಪರಿವರ್ತಿಸುವುದನ್ನು ತಾತ್ವಿಕವಾಗಿ ನಾನು ವಿರೋಧಿಸುತ್ತೇನೆ. ಯಾರು ಹೇಳಿದ್ದು? ಡಾಕ್ಟರ್ BR ಅಂಬೇಡ್ಕರ್. ಎಲ್ಲ ಸಮುದಾಯದ ಪ್ರತಿನಿಧಿಗಳು ಪಾರ್ಲಿಮೆಂಟಿನಲ್ಲಿ ತಮ್ಮ ಪಾತ್ರ ವಹಿಸುವುದು ಅಗತ್ಯವಾದರೂ ಅದಕ್ಕೆ ತನ್ನದೇ ಆದ ಘನತೆ ಹಾಗೂ ಗೌರವ ಇರುವುದರಿಂದ ಅದು ಸರ್ಕಾರ ಮಂಡಿಸುವ ವಿಚಾರಗಳಿಗೆ, ಈ ಸರ್ಕಾರಕ್ಕೆ ಹೇಳ್ತಾ ಇಲ್ಲ ನಾನು, ಅವರು ಅವತ್ತು ಸರ್ಕಾರವನ್ನು ಕುರಿತು ಹೇಳಿರೋದು, ವಿಚಾರಗಳಿಗೆ ಹೌದು 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 ಎಂದು ತಲೆಯಾಡಿಸುವ ಗಾಯಕ ಗಾಯಕಿಯರ ಗುಂಪು ಆಗಬಾರದು ಅಂತ ಹೇಳ್ತಾರೆ. ಅಂದರೆ ವಿವೇಚನೆಯಿಂದ ನೀವು ನಡ್ಕೊಳ್ಬೇಕು ಸಂಸತ್ತಿನಲ್ಲಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಸಿ, ಈಗ ವಿ ಹ್ಯಾವ್ ಕಮ್ ಟು ದಿ ಫೈನಲ್ ಸ್ಟೇಜ್. ಈಗೇನಾಗಿದ್ದೀವಿ ಅಂತಕ್ಕಂಥದ್ದು, ಈ HM ಮರಳು ಸಿದ್ದಪ್ಪನವರು 9ನೇ ಶರಣ ಸಾಹಿತ್ಯ, ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಆದಮೇಲೆ ಅದೆಲ್ಲ ಸಿನಾಪ್ಸಿಸ್ ಎಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿದ್ದಾರೆ, ತಾವು ಓದಬೇಕು. ಅದರಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಮಾಡಿರುವ ಒಂದು ಸೆಂಟೆನ್ಸ್ ಇದೆ ಮಾತಾಡಿರೋದು. ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಒಂದು ಉಪದೇಶ ಕೊಟ್ಟಿದ್ದಾರೆ, ವಿಧಾನಸೌಧದ ಮುಂದೆ ಕೆತ್ತಿಸಬೇಕಂತೆ, ಶಾಸಕರು ಮಂತ್ರಿಗಳು ತಮ್ಮ ರಕ್ತ ಸಂಬಂಧಿಗಳನ್ನು ದೂರ ಇಡಬೇಕು ಅಂತ ಹೇಳಿ ಕೆತ್ತಿಸಬೇಕಂತೆ. ಇದು ಯಾವುದೋ ಕತೆ ಅಲ್ಲ, ಮೊನ್ನೆ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಏನು ಮಾಡಬೇಕು ನಾವು ಸಂವಿಧಾನ ಸುಧಾರಿಸಬೇಕು ಅಂದರೆ, ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ನನಗೆ ಅತಿ ಹೆಚ್ಚಿನ ಗೌರವ ಇದೆ. ಅವರು ಎಷ್ಟು ನಿಷ್ಠುರವಾಗಿ ಮಾತಾಡಿರ್ಬೋದು ಆ ಮಾತನ್ನು. ದಿ ಹೋಲ್ ಹೌಸ್, ನಾವು ಅದನ್ನು ಗಮನ ಕೊಟ್ಟು ಆ ಕಡೆಗೆ ಕೆಲಸ ಮಾಡ್ಬೋದಲ್ವಾ? ಯುವಯಾರವ ಯುವಯಾರವ ಯುವಯಾರವ, ಯುವ ನಮ್ಮವ ಯುವ ನಮ್ಮವ, ಇದನ್ನು ಹೇಳೋದು ಗಟ್ಟಿಯಾಗಿರುತ್ತೆ, ಪ್ರವಚನ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ನೀನ್ಯಾರಪ್ಪ, ನೀನು ಹೊರಗೋಗಪ್ಪ, ನೀನ್ಯಾರಪ್ಪ, ನೀನು ಮಗ ಬಾ, ಸೊಸೆ ಬಾ, ಅಳಿಯ ಬಾ, ತಮ್ಮ ಬಾ, ತಂಗಿ ಬಾ, ಏನು ಬಾಳ್ರಿ ನಮ್ಮದು? ಅಂಬೇಡ್ಕರ್ಗೂ ನಾಮ, ಗಾಂಧಿಗೂ ನಾಮ, ಬಸವಣ್ಣನಿಗೂ ನಾಮ, ಮತ್ತು ಇವನು ಬೇರೆ ಯಾರಿಗೂ ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಮ ಕಂಟ್ರೋಲಲ್ಲೇ ಇರಬೇಕು ಅವರು. ಎಂಥ ಬದುಕು ನಮ್ಮ
ಅದೇ ಅದಕ್ಕಿಂತಲೂ ಕೂಡ ಸಂವಿಧಾನ ರಿವ್ಯೂ ಮಾಡೋದಕ್ಕೆ ಜಸ್ಟಿಸ್ ಎಮ್ ಎನ್ ವಿ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ಅವ್ರು ಹೇಳ್ತಾರೆ, ಪಿ ಪಿ ರಾವ್ ಅಂತ ವಕೀಲರ ಆ ಸಮ್ಮೇಳನದಲ್ಲಿ ಮಾತಾಡಿ ಹೇಳಿರೋದು, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ಪೊಲಿಟಿಕಲ್ ಕರಪ್ಷನ್, ಪಾಲಿಟಿಷಿಯನ್ ಬ್ಯೂರೋಕ್ರಾಟಿಕ್ ನೆಕ್ಸಸ್ ಹ್ಯಾವ್ ರೀಚ್ಡ್ ಅನ್ಪ್ರೆಸಿಡೆಂಟೆಡ್ ಲೆವೆಲ್ಸ್. ತಾವೇನು ಹೇಳಿದ್ರಿ, ಸಿಸ್ಟಮಿಕ್ ಚೇಂಜಸ್ ಆರ್ ರಿಕ್ವೈರ್ಡ್. ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳನ್ನು ಪ್ರತಿನಿಧಿಸುತ್ತಿಲ್ಲ, ಗಂಭೀರ ಸ್ವರೂಪದ ಚುನಾವಣಾ ಸುಧಾರಣೆಗೆ ಸಲಹೆ ನೀಡಿದರು. ಲಾಸ್ಟ್ ಇವೆಲ್ಲಕ್ಕಿಂತಲೂ ಕೂಡ ಟಚಿಂಗ್ ಅಧ್ಯಕ್ಷರೇ, ದೇಶರಾಜ್ ಚೌಧರಿ ಮೆಮೋರಿಯಲ್ ಲೆಕ್ಚರ್ಸ್ ಅಂತ ನಡೆಯುತ್ತೆ, ಅದರ 13th ಸೀರೀಸ್ಗೆ ಇಡೀ ದೇಶ ಮೆಚ್ಚಿ ಗೌರವಿಸಿ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನೋಡ್ತಕ್ಕಂಥ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾತನಾಡಿದ್ದಾರೆ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ಪೊಲಿಟಿಕಲ್ ಕರಪ್ಷನ್, ಸಾರಿ, ಹಾಂ, ಅವ್ರು ಹೇಳಿರ್ತಕ್ಕಂಥದ್ದು, ವಾಜಪೇಯಿ ಅವರು ಹೇಳಿರ್ತಕ್ಕಂಥದ್ದು, ದಿ ನ್ಯಾಚುರಲ್ ಇನ್ಕ್ಲಿನೇಷನ್ ಆಫ್ ಟುಡೇಸ್ ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಎಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಟು ಎಕ್ಸಿಕ್ಯೂಟಿವ್ ಫಂಕ್ಷನ್. ತಾವು ಬೆಳಗ್ಗೆ ಹೇಳಿದ್ರಿ, ಆಸ್ ಇಫ್ ವಾಜಪೇಯಿ ಅವರು ನೀವು ಮಾತಾಡ್ಕೊಂಡು ಹೇಳ್ದಂಗೆ ಇದೆ ಇದು. ಐ ಹ್ಯಾಡ್ ನೋಟೆಡ್ ದಿಸ್, ದಟ್ ಟು ವಿದೌಟ್ ಅಕೌಂಟಬಿಲಿಟಿ ಆ್ಯಂಡ್ ಮಚ್ ಕೆಪ್ಯಾಸಿಟಿ. ಬಸವರಾಜ್ ಬೊಮ್ಮಾಯಿ, ಸನ್ ಆಫ್ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ, ಎರ್ಸ್ಟ್ವೈಲ್ ರಾಯಿಸ್ಟ್, ವಾಜಪೇಯಿ ಅವರು ಹೇಳ್ತಾರೆ, ಟುಡೇಸ್ ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಎಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಗೆ ಬರೋಕ್ಕೆ ಕಾತುರರಾಗಿರ್ತಾರೆ, ಏನು ವಿಥೌಟ್ ಅಕೌಂಟಬಿಲಿಟಿ ಆ್ಯಂಡ್ ಕೆಪ್ಯಾಸಿಟಿ, ದಿ ಎಕ್ಸೀಡಿಂಗ್ಲಿ ಹೈ ಪ್ರೀಮಿಯಂ ಪ್ಲೇಡ್ ಆನ್ ಕ್ಯಾಪ್ಚರಿಂಗ್ ಪವರ್ ಬೈ ಫೇರ್ ಆರ್ ಫೌಲ್ ಮೀನ್ಸ್ ಈಸ್ ಡ್ಯೂ ಟು ದಿ ಫ್ಯಾಕ್ಟ್ ಪವರ್ ಈಸ್ ದಿ ಪಾಸ್ಪೋರ್ಟ್ ಟು ಪರ್ಸನಲ್ ಪ್ರಾಸ್ಪಿರಿಟಿ. ಅಧ್ಯಕ್ಷರೇ, ಹೈ ಪ್ರೀಮಿಯಂ ಹೈ ಲೆವೆಲಲ್ಲಿ ರಾಜಕಾರಣದಲ್ಲಿ ಯಾಕೆ ಕೊಟ್ಟು ಕೋಟ್ಯಾಂತರ ರೂಪಾಯಿಗಳ ವಿನಿಮಯ ಆಗುತ್ತೆ ಅಂತಂದರೆ, ಅಧಿಕಾರ ಸಿಕ್ಕಿಬಿಟ್ರೆ ವೈಯಕ್ತಿಕ ಸಮೃದ್ಧಿಗೆ ಅದು ಪಾಸ್ಪೋರ್ಟ್ ಅಂತ, ಇನ್ನೊಂದು ದೇಶಕ್ಕೆ ನಾವು ಹೋಗಬೇಕಾದ್ರೆ ಪಾಸ್ಪೋರ್ಟ್ ಬೇಕಲ್ಲ, ನಮ್ಮ ಸ್ಥಿತಿಗತಿಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ದಿಸ್ ಇಸ್ ಎ ಪಾಸ್ಪೋರ್ಟ್ ಅಂತ ನಾನು ಹೇಳಿದ್ದಲ್ಲ, ಇದು ವಾಜಪೇಯಿ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ವಾಜಪೇಯಿ ಅವ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತಗೊಳಿಸಲ್ಲ, ಐ ವಿಲ್ ನೆವರ್ ಕಮಿಟ್ ಸಚ್ ಮಿಸ್ಟೇಕ್ಸ್. ಅವರು ಈ ದೇಶದ ಆಸ್ತಿ, ಗಾಂಧಿ ಆಗ್ಬೋದು, ನೆಹರು ಆಗ್ಬೋದು, ಯಾರು ಎಲ್ಲ ಈ ದೇಶಕ್ಕಾಗಿ ಒಳ್ಳೇದು ಮಾಡಿದ್ದಾರೆ, ಎಲ್ಲರ ಆಡಳಿತದಲ್ಲೂ ಎಲ್ಲರಿದರಲ್ಲೂ ಸಣ್ಣ ಪುಟ್ಟ ಲೋಪಗಳಾಗಿರ್ಬೋದು, ವ್ಯತ್ಯಾಸ, ಆದರೆ ಓವರಾಲ್ ಅವ್ರ ಕಾಂಟ್ರಿಬ್ಯೂಷನ್ನ ನೋಡಿ ಅವರನ್ನು ನಾವು ಎಲ್ಲ ಕಾಲಕ್ಕೂ ಗೌರವಿಸಿದ್ರೇ ನಾವು ಸಂಸ್ಕೃತಿಯಿಂದ ಬರ್ತಕ್ಕಂಥವ್ರು ಆಗ್ತೀವಿ. ಐ ಹೋಪ್ ಆಲ್ ಆಫ್ ಯು ಅಗ್ರಿ ವಿತ್ ಮೀ. ಈ ಮಾತಿಗೆ ನಾವೇನು ಬೆಲೆ ಕೊಡಬೇಕು? ಫರ್ದರ್ ಹೇಳ್ತಾರೆ, ಕರಪ್ಷನ್ ಇನ್ ದಿ ಗವರ್ನಿಂಗ್ ಸ್ಟ್ರಕ್ಚರ್ ಹ್ಯಾಸ್ ದೇರ್ ಫೋರ್ ಕೊರೋಡೆಡ್ ವೆರಿ ಕೋರ್ ಆಫ್ ಎಲೆಕ್ಟ್ರಲ್ ಡೆಮಾಕ್ರಸಿ. ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣ ತುಕ್ಕು ಹಿಡಿದುಬಿಟ್ಟು ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದೆ. ಎಲೆಕ್ಟ್ರಲ್ ಸಿಸ್ಟಮ್ ಹ್ಯಾಸ್ ಬೀನ್ ಆಲ್ಮೋಸ್ಟ್ ಟೋಟಲಿ ಸಬ್ವರ್ಟೆಡ್ ಬೈ ಮನಿ ಪವರ್, ಮಸಲ್ ಪವರ್ ಆ್ಯಂಡ್ ವೋಟ್ ಬ್ಯಾಂಕ್ ಕನ್ಸಿಡರೇಷನ್ಸ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟೀಸ್. ದಿಸ್ ಈಸ್ ಸೆಡ್ ಬೈ ಅಟಲ್ ಬಿಹಾರಿ ವಾಜಪೇಯಿ. ನಾವಿದನ್ನು ಗೌರವಿಸ್ಬೇಕಾ ಬೇಡ? ದೆನ್ ಸರ್, ಇದು ಎಲ್ಲ ಲೀವ್ ಇಟ್ ಅಸೈಡ್. ಇಲ್ಲಿ ಬೆಳಗ್ಗೆ ಸದನದಲ್ಲಿ ಕೂತ ಮೇಲೆ ಕೆಲವರು ಹೇಳಿದ್ದಕ್ಕೆ ಕೆಲವು ಸ್ಮಾಲ್ ಮ್ಯಾಟರ್ಸ್ನ ನಾನು ನೋಟ್ ಮಾಡಿಕೊಂಡಿದ್ದೆ, ಅದನ್ನು ಸ್ವಲ್ಪ ಪ್ರಸ್ತಾಪ ಮಾಡಿ ಮುಗಿಸ್ಬಿಡ್ತೇನೆ. ನಾನು ರಾಜಕೀಯ ಪಕ್ಷಗಳದ್ದೆಲ್ಲ ಮಾತನಾಡ್ತಾ ಇದ್ದರು, ಸುಮಾರು ಜನ ಹೇಳಿದ್ರು, ರಾಮಸ್ವಾಮಿ ಅವರು ಹೇಳಿದ್ರು ಮಧ್ಯೆ ಅನುದಾನ ಇಂಟರ್ಫಿಯರ್ ಆಗ್ತಾಯಿದ್ರು. ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ? ಇವತ್ತು ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿ ಆತ್ಮಸಾಕ್ಷಿಯಾಗಿ ನಾವು ಮಾತನಾಡ್ಕೊಳ್ಳೋಣ, ನಮಗೆ ಸರಿ ಅಂತ ಅನಿಸಿದ್ದನ್ನು ಪಕ್ಷದ ವೇದಿಕೆಗಳಲ್ಲಿ ಧೈರ್ಯವಾಗಿ ನಿಂತು ಹೇಳುವ ಅವಕಾಶ ವ್ಯವಸ್ಥೆ ಇದೆಯಾ?
ಹಂಗೂ ಭಯದ ಆತಂಕ ಇಲ್ಲದೆ ಹೇಳೋಕ್ಕಾಗುತ್ತ? ಪ್ರಜಾಪ್ರಭುತ್ವದ ಸಾವು ಪ್ರಮುಖ ರಾಜಕೀಯ ಪಕ್ಷಗಳ ಒಳಗಿನ ಆಂತರಿಕ ಪ್ರಜಾಪ್ರಭುತ್ವದ ಸಾವನ್ನು ಅನುಸರಿಸಿ ಹೋಗ್ತಾ ಇದೆ. ವೇರ್ ದಿ ಕಾನ್ಸ್ಟಿಟ್ಯೂಷನ್ ಫೇಲ್ಸ್ ಹಿಯರ್ ಪೊಲಿಟಿಕಲ್ ಪಾರ್ಟೀಸ್ಗೆ ಮೆಂಬರ್ಶಿಪ್ ಆಗಬೇಕು, ಎನ್ರೋಲ್ಮೆಂಟ್ ಆಗಬೇಕು, ಎಲೆಕ್ಷನ್ಸ್ ಆಗಬೇಕು, ಆಡಿಟ್ ಆಗಬೇಕು, ಅಕೌಂಟ್ ಸಬ್ಮಿಟ್ ಮಾಡಬೇಕು, ನಿಮ್ಮಲ್ಲಿ ರೆಗ್ಯುಲರ್ ಆಗಿ ಇದಿರಬೇಕು. ಫಾರ್ಮ್ಯಾಲಿಟೀಸ್ಗೆ ಪೇಪರ್ ಮೇಲೆ ಮಾಡ್ಕೊಳ್ತಾ ಇರಬಹುದು. ದೇ ಹ್ಯಾವ್ ಬಿಕಮ್ ಫೈವ್ ಡ್ಯಾಮ್ಸ್. ಕುಟುಂಬಗಳ ಸ್ವಂತ ಆಸ್ತಿಯಾಗಿದ್ದಾವೆ ರಾಜಕೀಯ ಪಕ್ಷಗಳು. ಹೇಗೆ ಬರುತ್ತೆ ಪ್ರಜಾಪ್ರಭುತ್ವ? ಬೇರು ಭದ್ರವಾಗಿದ್ದರೆ ತಾನೇ ಗಿಡ ಬೆಳೆಯೋದು. ದಿಸ್ ಇಸ್ ಒನ್ ಅಬ್ಸರ್ವೇಷನ್ ದಟ್ ವಾಸ್ ಮೇಡ್. ರಾಜೀವೇನೋ ಹೇಳ್ತಾ ಇದ್ರು, ಅನಕ್ಷರಸ್ಥರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಚಾರ್ಲ್ಸ್ ಕ್ಯಾಂಪ್ಬೆಲ್ ಅಂತ ಹೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ಸ್ ಪ್ರೆಸ್ ಸೆಕ್ರೆಟರಿ, ಗಾಂಧಿಯವರು ಹೊರಗೆ ಬಂದಾಗ ಆತ ಒಂದು ಪ್ರಶ್ನೆ ಕೇಳ್ತಾನೆ, ಏನಪ್ಪ ಮುದುಕ ಏನೋ ಗಲಾಟೆ ಮಾಡಿ ಮೊಂಡು ಬಿದ್ದು ಸ್ವಾತಂತ್ರ್ಯ ತಗೊಂಡು ಹೋಗ್ತಾ ಇದೆಯಾ? ನಿಮ್ಮವ್ರಿಗೆ ಅಕ್ಷರಜ್ಞಾನವೇ ಇಲ್ವಲ್ಲ, ನಿಮ್ಮಲ್ಲಿ ಹೇಗೆ ಉಳಿತಿ ಪ್ರಜಾಪ್ರಭುತ್ವ ಅಂತ ಕೇಳ್ತಾರೆ. ಗಾಂಧಿಗೆ ಅದು ಎಷ್ಟು ಕಾಮನ್ ಸೆನ್ಸ್ ಅಂದರೆ, ನಮ್ಮ ದೇಶದ ಜನ ಮುಗ್ದರು ಸಣ್ಣ ಮಕ್ಕಳಿದ್ದಂಗೆ, ಅವ್ರ ಹೃದಯ ಕೂಡ ಅಷ್ಟೇ ನಿಷ್ಕಲ್ಮಶವಾಗಿರುತ್ತೆ. ಒಂದು ಸಲ ಸಿಹಿ ಅಂತ ಹೇಳಿ ತೋರಿಸಿ ಅವ್ರಿಗೆ ಕಹಿಯಾಗಿರ್ತಕ್ಕಂಥ ಇದು ಗುಳಿಗೆ ಕೊಟ್ಟರೆ ತಿಂದುಬಿಡ್ತಾರೆ, ಆಮೇಲೆ ಉಗಿದ್ಬಿಡ್ತಾರೆ. ಕಹಿ ಅಂತ ಗೊತ್ತಾದ ತಕ್ಷಣ ಉಗಿದ್ಬಿಡ್ತಾರೆ. ಮತ್ತು ಎರಡನೇ ಬಾರಿಗೆ ಸಿಹಿದೇನ ತೊಗೊಂಡೋಗಿ ಚಾಕ್ಲೇಟ್ ಅವ್ರಿಗೆ ಕೊಟ್ಟರು ಕೂಡ ತುಟಿಯನ್ನು ಕಚ್ಚಿ ನೋಡಿ ಇಟ್ಕೊಳ್ತಾನೆ, ಅಷ್ಟು ಸುಲಭದಲ್ಲಿ ತಗೊಳ್ಳೋದಿಲ್ಲ. ನಮ್ಮ ಜನರಿಗೆ ಅಕ್ಷರಜ್ಞಾನ ಇಲ್ಲದೇ ಇರಬಹುದು, ಸಾಕ್ಷಿ ಪ್ರಜ್ಞೆ ಇದೆ, ಆತ್ಮಸಾಕ್ಷಿ ಇದೆ ಅವರಿಗೆ, ಅವ್ರಿಗೆ ಒಳ್ಳೆಯದು ಕೆಟ್ಟದ್ರ ಮಧ್ಯೆ ವಿವೇಚನೆ ಗೊತ್ತಿದೆ ಅಂತ ಹೇಳ್ತಾರೆ. ಅವಾಗಲೇ ಮಾತಾಡಿದ್ರು, ಇಡೀ ಪ್ರಪಂಚದಲ್ಲಿ ಬ್ರಿಟಿಷ್ನ ವಸಾಹತುಗಳಾಗಿದ್ದ ದೇಶಗಳಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡವರಲ್ಲಿ ನರಮೇಧ ಇಲ್ಲದೆ ಹಿಂಸೆ ಇಲ್ಲದೆ ರಾಜಕೀಯ ಹಸ್ತಾಂತರ ನಡೆದಿರ್ತಕ್ಕಂಥದ್ದು, ಅಧಿಕಾರದ ಹಸ್ತಾಂತರ ಈ ದೇಶದಲ್ಲೇ. ಇಂದಿರಾಗಾಂಧಿಯವರು ಸೋತಾಗಿರಬಹುದು, ಅಥವಾ ಮತ್ತೊಂದು ಸನ್ನಿವೇಶದಲ್ಲಿರಬಹುದು, ಇಂದಿರಾಗಾಂಧಿಯವರ ಅಸಾಸಿನೇಷನ್ ಅಂತಾಗಿರಬಹುದು. ಮೋಸ್ಟ್ ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಪವರ್. ಇಟ್ ಇಸ್ ನಾಟ್ ದ ಕೇಸ್ ಇನ್ ನೇಪಾಳ್, ಇಟ್ಸ್ ನಾಟ್ ದ ಕೇಸ್ ಇನ್ ಶ್ರೀಲಂಕಾ, ದಟ್ಸ್ ನಾಟ್ ದ ಸಿಚುಯೇಷನ್ ಇನ್ ಪಾಕಿಸ್ತಾನ್ ಆರ್ ಬಂಗ್ಲಾರ್ ಆರ್ ಎಲ್ಸ್ವೇರ್ ದ ಹೋಲ್ ಆಫ್ ಏಷ್ಯನ್ ಕಾಂಟಿನೆಂಟ್. ಯಾರಿಗೆ ಹೋಗ್ಬೇಕು ಈ ಕ್ರೆಡಿಟ್ಟು? ಕಾನ್ಸ್ಟಿಟ್ಯೂಷನ್ಗೆ ಹೋಗಬೇಕು, ದೇಶದ ಜನರಿಗೆ ಹೋಗಬೇಕು. ಅವೆರಡೂ ಕರೆಕ್ಟ್ ಆಗಿದ್ದಾವೆ, ನಾವು ಫೇಲ್ ಮಾಡ್ತಾ ಇದ್ದೇವೆ ಅವರನ್ನು.